ಗೊತ್ತಾ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದು ಬಂದ್. ಹಾಂ ಓಕೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ರಕ್ಷಿತ್ ಸರ್, ನಮ್ದು ಒಂದಿಷ್ಟು ಡ್ರೀಮ್ಸ್ ಇತ್ತು ಪರ್ಮ ಸ್ಟುಡಿಯೋ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದಿಷ್ಟು ರೈಟರ್ಸ್, ಫಿಲಮ್ ಮೇಕರ್ಸ್, ಆಕ್ಟರ್ಸ್, ಟೆಕ್ನಿಷಿಯನ್ಸ್ ಬೆಳೆಸ್ಬೇಕು ಅಂತ ಒಂದು ಡ್ರೀಮ್ ಇಟ್ಕೊಂಡು ಮಾಡಿದಂತ ಬೆಳೆಸಿದಂತ ಸಂಸ್ಥೆ ಪರಮ್ಗ. ಅದ್ರಿಂದ ಇವಾಗ ಇಬ್ಬರಿಂದ ತಪ್ಪಿದ ಹೇಳಿ ಅಂತ ನಾವೇನು ಒಂದು ಸ್ಟೋರಿ ಮಾಡಿದ್ವಿ, ಇದಕ್ಕೂ ಅದೇ ರೀತಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ, ಎಲ್ಲ ಡಿಪಾರ್ಟ್ಮೆಂಟ್ ಅವರು, ಬ್ರಿಲಿಯಂಟ್ ಆಕ್ಟರ್ಸ್, ಬ್ರಿಲಿಯಂಟ್ ಟೆಕ್ನಿಷಿಯನ್ಸ್, ಎಲ್ಲರೂ ಒಂದಿಷ್ಟು ಕನಸುಗಳನ್ನ ಇಟ್ಕೊಂಡು ಮಾಡಿದಂಥ ಸಿನಿಮಾ. ನಮಗೆ ಇಷ್ಟ ಆಗುವಂಥ ಸಿನಿಮಾ ನಿಮಗೂ ಇಷ್ಟ ಆಗಲಿ, ನಾವೇನು ಎಕ್ಸ್ಪೀರಿಯನ್ಸ್ ನಿಮಗೆ ಜನರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಅದು ಜನರಿಗೂ ಸಿಕ್ಕಿದ್ರೆ ಸಂತೋಷ. ಬಟ್ ನಿನ್ನೆಯಿಂದ ಮೊನ್ನೆಯಿಂದ ಪ್ರೀಮಿಯರ್ಸ್, ನೆನ್ನೆ ಪೇಡ್ ಪ್ರೀಮಿಯರ್ ಆಯಿತು, ಇವತ್ತು ಫಸ್ಟೇ ಫಸ್ಟ್ ಒನ್ ಆಯಿತು. ಜನರ ರೆಸ್ಪಾನ್ಸ್ ನೋಡಿ ತುಂಬ ವೆರಿ ಓವರ್ವೆಲ್ಮ್. ನಾವೇನು ಅವ್ರಿಗೆ ಎಮೋಷನ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತಿದ್ವಿ ಅದು ಅದು ಕೊಡೋ ನಿಟ್ಟಿನಲ್ಲಿ ಒಂದಿಷ್ಟು ಸಕ್ಸಸ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀವಿ. ಅದು ಇನ್ನಷ್ಟು ಜಾಸ್ತಿ ಆಗಲಿ, ಇನ್ನಷ್ಟು ಜಾಸ್ತಿ ಜನ ಬಂದು ಈ ಸಿನಿಮಾದ ಸತ್ವ ಸಾರ ಎಕ್ಸ್ಪೀರಿಯನ್ಸ್ನ ಅನುಭವಿಸ್ಲಿ ಅಂತ ಅಂದ್ಕೊಳ್ತೀವಿ. ಬಟ್ ಥ್ಯಾಂಕ್ಸ್ ಅ ಲಾಟ್, ಇಟ್ ಇಸ್ ವೆರಿ ಓವರ್ವೆಲ್ಮ್ ಆ್ಯಂಡ್ ಥ್ಯಾಂಕ್ ಯು ಓವರ್ ಟು ಆ್ಯಕ್ಟರ್ಸ್. ಅಂದ್ರೆ ಅದು ಪ್ಲಾನಿಂಗ್ ಅಲ್ಲಿ ಇದೆ, ಇನ್ನು ನೋಡ್ಬೇಕು. ಅದು ಸ್ವಲ್ಪ ಸೆನ್ಸಿಟಿವ್ ಮ್ಯಾಟರ್ ಅಲ್ವಾ, ಅದಕ್ಕೋಸ್ಕರ ತುಂಬ ಸೆನ್ಸಿಟಿವ್ ಮ್ಯಾಟರ್. ಅದರಿಂದ ಅದನ್ನ ಫಿಲಮ್ದು ಕಮರ್ಷಿಯಲ್ ಯೂಸೇಜ್ ಗೆ ಆಗ್ಬಾರ್ದು ಅದು, ಅಂದ್ರೆ ಇಟ್ ಹ್ಯಾಸ್ ಟು ಬಿ ಇನ್ ಅ ವೆರಿ ಗುಡ್ ವೇ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ನೋಡೋಣ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಇವಾಗಲೇ ನೀವು ಸಿನಿಮಾ ನೋಡಿದ್ದೀರಾ, ನೀವುಗಳು ಇಲ್ಲಿ ಅಂತ ಹೇಳ್ಬೇಕು, ನಿಮ್ಗೆ ಏನ್ ಅನಿಸ್ತಾ ಇದೆ ಅಂತ? ಮೂರು ಜನದ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೂ ಆಡಿಯನ್ಸ್ ಎಲ್ಲ ಹೇಳ್ತಿದ್ರು. ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ನಮ್ಮ ಮೂರು ಜನಕ್ಕೆ ಆ ಜಾಗದಲ್ಲಿ ನಿಂತು ಅಷ್ಟು ಚೆನ್ನಾಗಿ ಇವತ್ತು ಜನಗಳೆಲ್ಲ ಹೊಗಳ್ತಾ ಇದಾರೆ ಅಂತಂದ್ರೆ, ಆ ಜಾಗದಲ್ಲಿ ನಿಲ್ಸಿರೋ ನಮ್ಮ ಡೈರೆಕ್ಟರ್ಗೆ ಚಂದ್ರಜಿತ್ ಬೆಳ್ಳಿಯಪ್ಪಗೆ, ಹಾಗೂ ಅವ್ರು ಬರ್ದಿರೋ ಆ ಬರವಣಿಗೆಗೆ ಧೈರ್ಯ ಮಾಡಿ ಅದಕ್ಕೆ ದುಡ್ಡಾಕಿ ಸಿನಿಮಾ ಮಾಡಿರೋ ರಕ್ಷಿತ್ ಶೆಟ್ಟಿ ಅವ್ರಿಗೆ, ಅವರಿಗೆ ಈ ನಿಮ್ಮ ಕಾಂಪ್ಲಿಮೆಂಟ್ಸ್ ನಿಮ್ಮ ಇದು ಎಲ್ಲ ಅವ್ರಿಗೆ ಸಲ್ಬೇಕಾಗಿರೋದು, ಜನಗಳ ಪ್ರೀತಿ ಎಲ್ಲದನ್ನು. ಯಾಕೆಂದ್ರೆ ಅವ್ರು ಫಸ್ಟ್ ಇಲ್ಲಿ ನೋಡೋದೆ ಮೊದಲನೇ ಇದು ವಿಷಯ ಏನು ನೋಡೋದು ಅಂತಂದ್ರೆ, ರಕ್ಷಿತ್ ಸರ್ ಅವ್ರದ್ದು ನೆಕ್ಸ್ಟ್ ಯಾವ ಸಿನಿಮಾ ಬರುತ್ತೆ ಅಂತಾನೆ ಕಾಯ್ತಿರ್ತಾರೆ ಪರಮ ಸ್ಟುಡಿಯೋಸ್ ಅಂತಂದ್ರೆ. ಸೊ ನನಗೆ ತುಂಬ ಖುಷಿ ಆಯಿತು ರಕ್ಷಿತ್ ಅವರು ಪ್ರೊಡಕ್ಷನಲ್ಲಿ ಚಂದ್ರಜಿತ್ ಅವರು ನನಗೆ ಬಂದು ಈ ಸ್ಕ್ರಿಪ್ಟ್ ಹೇಳಿ ನಮ್ಮನ್ನ ಈ ಫಿಲ್ಮಲ್ಲಿ ತೊಗೊಂಡಿದ್ದಕ್ಕೆ. ಇನ್ನು ಈ ಸಿನಿಮಾ ಬಗ್ಗೆ ಹೇಳಬೇಕಂತಂದ್ರೆ, ಡೆಫಿನೆಟ್ಲಿ ಸಿನಿಮಾಟೋಗ್ರಫಿ, ಮ್ಯೂಸಿಕ್ ಡೈರೆಕ್ಟರ್ಸ್, ಟೆಕ್ನಿಕಲ್ ವರ್ಗ, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಇವರೆಲ್ಲ ಓಡಾಡ್ಕೊಂಡು ಮಾಡಿದ್ದ ರಿಸಲ್ಟ್ ಅದು ಅಲ್ಲಿ ನೀವು ನೋಡ್ತಾ ಇರೋದು. ಅದು ಅನಾಯಿತ ಇರ್ಬೋದು, ಸಿದ್ಧಾರ್ಥ ಅಶೋಕ್ ನನ್ನ ಕ್ಯಾರೆಕ್ಟರ್ ಇರ್ಬೋದು, ಹಾಗೂ ರಾಧೆ ಇರ್ಬೋದು, ಪ್ರತಿಯೊಬ್ಬರೂ ಅದು ಹಿಂಗೆ ಬೇಕು, ನಮ್ಗೆ ಇಷ್ಟೇ ಬೇಕು ಅಂತ. ಆಮೇಲೆ ಪ್ರತಿಯೊಬ್ಬರು ಸ್ಕ್ರೀನ್ ಪ್ಲೇನ ಮತ್ತು ಸ್ಕ್ರಿಪ್ಟ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು, ಲೇಡೀಸ್ ಆಗಲಿ, ಲೈಟ್ ಬಾಯ್ಸ್ ಆಗಲಿ, ಪ್ರತಿಯೊಬ್ಬರಿಗೂ ನಮ್ಮ ಡೈರೆಕ್ಟರ್ ಅದನ್ನು ನರೇಟ್ ಮಾಡಿ ಹೇಳಿದ್ರು. ಯಾಕೆಂದ್ರೆ ಆ ಸ್ಟೋರಿ ಗೊತ್ತಾದರೆ ನಾವಲ್ಲಿ ಹೋದಾಗ ಶೂಟ್ ಮಾಡೋದಕ್ಕೆ ಆ ಎನ್ವಿರಾನ್ಮೆಂಟ್, ಆ ಮೂಡು ನನಗೆ ಹಾಗೆ ಅಂಕಿತಾಗೆ ಮತ್ತು ಮಯೂರಿಗೆ ಆ ಮೂಡ್ ಅವ್ರಿಗೆ ಅದು ಸಿಗಲಿ, ಅವಾಗಲೇ ಆ ಪರ್ಫಾರ್ಮೆನ್ಸ್, ಆ ಇಂಟೆನ್ಸಿಟಿ ಬರೋಕ್ಕೆ ಸಾಧ್ಯ ಅಂತ ನಮ್ಮ ಡೈರೆಕ್ಟರ್ ಅದು ಯಾವಾಗಲೂ ಆ ಎಂಟೈರ್ ಎನ್ವಿರಾನ್ಮೆಂಟ್ನ ಹತ್ರ ಮಾಡಿರ್ತಾ ಇದ್ರು. ಸೊ ಥ್ಯಾಂಕ್ ಯು ಸೋ ಮಚ್, ಇಷ್ಟೊಂದು ರೀತಿ ನಮಗೆ ತೋರಿಸ್ತಾ ಇದ್ರು ಆಗಲೇ ಪ್ರೀಮಿಯರಿಂದ. ಏನು ಹೇಳೋದು, ಡೆಫಿನೆಟ್ಲಿ. ಬಟ್ ನಾವು ಈ ಸಿನಿಮಾ ಮಾಡಬೇಕಾದ್ರೆ ಅವಾರ್ಡ್ಗೆ ಅಂತ ಅನ್ವರ್ಟ್ ಮಾಡಲ್ಲ. ನಾವು ಸಿನಿಮಾ ಮಾಡಬೇಕಾದ್ರೆ ನಾನು ಅಂಕಿತ ಯಾವಾಗಲೂ ಮಾತಾಡ್ಕೊಳ್ತಿದ್ದು, ಈ ಸೀನ್ ಇವಾಗ ಡೈರೆಕ್ಟರ್ ಬರ್ತಾರೆ, ನಾವು ಒಂದೇ ಟೇಕಲ್ಲಿ ಮಾಡಿಬಿಡ್ಬೇಕು ಅಂತ. ಯಾಕೆಂದರೆ ಅದು ಇನ್ನೊಂದೇನಂದರೆ ಆ ಅನಾಹಿತ ಮತ್ತು ಸಿದ್ಧ ಅನ್ನೋ ಕ್ಯಾರೆಕ್ಟರ್ ಏನಂತಾರೆ ಅಂದರೆ, ನಾವು ಆ ಮೂಡಲ್ಲಿ ಇದ್ದಾಗ ಆ ಸ್ಕ್ರೀನ್ ಪ್ಲೇ ಅದು ಆ ಟೇಕಲ್ಲಿ ಬಂದುಬಿಟ್ರೆ ಓಕೆ. ಯಾಕೆಂದರೆ ಪದೇ ಪದೇ ಟೇಕ್ ತೊಗೊಂಡು ಮಾಡೋಕೆ ಹೋದರೆ ನಮ್ಗೆ ಆ ಸ್ಪಾಂಟೇನಿಯಸ್ ಆಗಿ ಆ ಕ್ಯಾರೆಕ್ಟರ್ ಒಳಗಡೆ ಬರೋದು ಕಷ್ಟ ಆಗುತ್ತೆ, ತುಂಬ ಮ್ಯಾಥಮೆಟಿಕಲ್ ಆಗಿ ಬರೋಕ್ಕೆ ಶುರು ಆಗುತ್ತೆ ಆ ಪರ್ಫಾರ್ಮೆನ್ಸಸ್. ಸೊ ಅದನ್ನು ನಾನು ಮತ್ತು ಅಂಕಿತ ತುಂಬ ಅದನ್ನು ಜಾಸ್ತಿ ಮಾತಾಡಿಕೊಂಡು ಈ ಥರ ಪ್ರಿಪ್ರೇಷನ್ಸ್ ತೊಗೊಂಡು ಮಾಡ್ತಿದ್ವಿ. ಸೊ ಹಂಗಾಗಿ ನಾವು ಯಾವತ್ತೂ ಅವಾರ್ಡ್ಗೆ ಅಂತಂದ್ಬಿಟ್ಟು ನಮ್ಗೆ ಯೋಚನೆ ಮಾಡಿರಲ್ಲ, ನಮ್ಮ ಡೈರೆಕ್ಟರ್ಗೆ ಖುಷಿ ಆಗಬೇಕು, ನಮ್ಮ ಡೈರೆಕ್ಟರ್ಗೆ ಈ ಶಾರ್ಟ್ ಕ್ಲಿಯರ್ ಆಗಿ ಬರಬೇಕು, ಇಷ್ಟ ಟೈಮ್ ಮಾಡ್ತಾಯಿದ್ದು. ಇನ್ನು ಅದು ನೋಡಿದ್ರೆ ಇನ್ನು ನೆಕ್ಸ್ಟ್ ಬಂದು ರಾಧೆ ಕ್ಯಾರೆಕ್ಟರ್ ಬಂತು, ಅವಾಗಲೂ ಅಷ್ಟೇ. ಯಾಕೆಂದರೆ ಅಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್ ಇವ್ರ ಜೊತೆ, ಮೇಡಮ್ ಜೊತೆ,
ಸೊ ಹಿಂಗ್ ವರ್ಕ್ ಮಾಡ್ತಿದ್ವಿ. ಸೊ ಅದ್ರ ಮೇಲೆ ಅವಾರ್ಡ್ ಸಿಕ್ಕಿದ್ರೆ ಅದು ದೇವ್ರ ಇಚ್ಛೆ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾದಲ್ಲೂ ಅಷ್ಟೇ ರಾಧೆ ಅವ್ರನ್ನ ಅವಾಯ್ಡ್ ಮಾಡ್ತೀರಾ, ಇಲ್ಲೂ ಸೆಟ್ ಅಲ್ಲೂ ಕೂಡ ಅವಾಯ್ಡ್ ಮಾಡಿದೀರಾ, ಬರೀ ನಾವು ಅಂಕಿತಾ ಸಿನಿಮಾ ಮಾತಾಡಿದ್ವಿ ನೋಡಿ ಇಲ್ಲಿ ಅವಾಯ್ಡ್ ಮಾಡ್ತಾ ಪಕ್ಕನೆ ನಿಲ್ಸಿದ್ದೀನಿ. ಬರೀ ಅಂಕಿತಾ ನಾನು ಮಾತ್ರ ಚರ್ಚೆ ಮಾಡ್ತಾ ಇದ್ವಿ ಅಂತ ಹೇಳಿದ್ರು ಪಾಪ ಅವ್ರನ್ನ. ಇಲ್ಲ ಇಲ್ಲ, ಇವ್ರ ಜೊತೆ ಇದ್ದಿದ್ದೆಲ್ಲ ನನಗೆ ಫುಲ್ ಸೈಲೆಂಟ್ ಇರ್ತಿತ್ತಲ್ಲ, ಇವ್ರ ಹತ್ರ ನಾನು ಮಾತಾಡಂಗಿಲ್ಲ ಇವ್ರ ಸೀರಿಯಲ್ ಅದ್ರ ಬಗ್ಗೆ ಅವ್ರು ಹೇಳ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನನಗೆ ಮೊದಲನೇ ಸಿನಿಮಾ ಇದ್ದ ಪ್ರೆಸ್ ರಿಪೋರ್ಟರ್ಸ್ ಆಗಲಿ ಮತ್ತು ಟಿ ವಿ ಮಾಧ್ಯಮದವರಾಗಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಹೊರಗಡೆವನು ಅಂತ ನೋಡ್ದೇನೆ. ನನ್ನ ಪ್ರತಿಭೆನ ಗುರುತಿಸಿ ಮಾತಾಡಿದ್ದೀರಾ, ನಾನು ಅದನ್ನು ತುಂಬ ನೋಟಿಸ್ ಮಾಡ್ಕೊಂಬರ್ತೀನಿ. ಯಾಕೆಂದರೆ ಬೆಳೆಯೋ ಹೀರೋಗೆ ನಾವು ಪ್ರತಿಯೊಂದು ನೋಡ್ತಿರ್ತೀವಿ, ನನ್ನನ್ನು ಹಿಂಗೆ ತೋರಿಸಿದ್ದಾರೆ, ನನ್ನ ಬಗ್ಗೆ ಯಾರಾದರೂ ಇಲ್ಲಿ ಸಪೋರ್ಟ್ ಮಾಡ್ತಿದ್ದಾರಾ, ಯಾರಾದರೂ ನನ್ನ ಬಗ್ಗೆ ಹೇಳ್ತಾ ಇದ್ದಾರೆ, ನಾನು ಪಡ್ತಾ ಇರೋ ಕಷ್ಟಕ್ಕೆ ಅಂತ ಅದೊಂದು ಪ್ರತಿಯೊಬ್ಬ ಹೀರೋಗೂ ಇರುತ್ತೆ, ಅದು ಎಸ್ಪೆಷಲಿ ಹೊರಗಡೆಯಿಂದ ಬಂದವ್ರಿಗೆ ಜಾಸ್ತಿ ಇರುತ್ತೆ. ಸೊ ಅದು ಅವಾಗ ನಾನು ನೋಟಿಸ್ ಮಾಡಿದಾಗ ನೀವೆಲ್ಲ ನಂಗೆ ಕಾಲು ಕೆ ಜಿ ಪ್ರೀತಿ ಇರ್ಬೋದು, ಪಂಚತಂತ್ರ ಇವಾಗ ಇಬ್ಬನಿ ಅಂತ ಬಂದು ಹೇಳಿ ಮುಗಿಯವ್ರಿಗೂ ನನಗೆ ತುಂಬ ಸಪೋರ್ಟ್ ಮಾಡಿದ್ರ. ಯಾವತ್ತು ಈ ಥರ ಒಂದು ಸ್ಥಾನದಲ್ಲಿ ಬಂದು ನಾನು ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕಂತಿದ್ದೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಲ್ಲಪ್ಪ ನಾನು ಹೇಳ್ತೀನಿ, ನಮ್ಮ ಮನೇಲಿ ಫ್ಯಾಮಿಲಿಯಲ್ಲಿ ಯಾರು ಆ್ಯಕ್ಟರ್ಸ್ ಆದರೆ ಏನಿಲ್ಲ ಆದರೆ ಇಲ್ಲ ನೀವು ದಯವಿಟ್ಟು ಆ ಕ್ಯಾಟಗರಿ ಕ್ವೆಶನ್ಸ್ಗಳು ಕೇಳಬೇಡಿ. ಸೊ ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಜನ ಎಲ್ಲ ಮೆಚ್ಚಿದ್ದಾರೆ. ಸೊ ನಿಮ್ಮ ಪ್ರೀತಿನ ನಮಗೆ ಕೊಡಿ, ಇವ್ರು ಕೊಡ್ತೀವಿ. ಅದೇ ಪ್ರೇಕ್ಷಕರು ಬಹಳ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ, ಇದು ನಮ್ಮ ಫಸ್ಟ್ ಡೇ ಫಸ್ಟ್ ಶೋ ಆಗಿರೋದ್ರಿಂದ ಯಾವ ರೀತಿ ಇರುತ್ತೆ ವೈಯಕ್ತಿಕವಾಗಿ ಅನುಭವ ಅನ್ನೋದು ಗೊತ್ತಿರ್ಲಿಲ್ಲ. ನಮ್ಮೆಲ್ರಿಗೂ ಕಲಾವಿದರಿಗಾಗ್ಲಿ ಅಥವಾ ತಂತ್ರಜ್ಞರಿಗಾಗ್ಲಿ ಬಹಳ ಸಂತೋಷ ಆಗ್ತಿದೆ ಈ ಒಂದು ಅನುಭವ. ಅದು ಮೊದಲನೇದಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಸಿನಿಮಾದಲ್ಲೂ ಸಹ ನಾವೀಗ ಹಬ್ಬ ಆಚರಿಸ್ತಿದ್ದೀವಿ ಅನ್ನೋ ಅಷ್ಟೇ ಖುಷಿ ಆಯ್ತು. ಇವತ್ತು ಒಂದೊಳ್ಳೆ ಸಮಯದಲ್ಲಿ ನಮ್ಮ ಮೊದಲ ಶೋ ಆಗಿದೆ, ಅದಾದ ನಂತರ ಪ್ರೇಕ್ಷಕರಿಂದ ಬರ್ತಿರೋ ಅಂತ ಏನಂತಾರೆ ರೆಸ್ಪಾನ್ಸ್ ಆಗಿರ್ಬಹುದು, ರಿವ್ಯೂಸ್ ಆಗಿರ್ಬಹುದು ಬಹಳ ಚೆನ್ನಾಗಿದೆ. ಜೊತೆಗೆ ಏನಂತ ಹೇಳಿದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ನಮ್ಮ ಕನಸಿಗೆ ಇನ್ನೊಬ್ಬರ ಕನಸು ಹೆಗಲಾಗಿ ಇರೋ ಅಂತಹ ತಂಡ ಇದು. ಎಲ್ಲರೂ ಕನಸನ್ನ ತುಂಬಾ ಕಂಡು ಮನಸ್ಸಿಂದ ಶಿಸ್ತಿಂದ ಕೆಲಸ ಮಾಡಿರೋ ಅಂತಹ ಸಿನಿಮಾ, ನಿಮ್ಮೆಲ್ರಿಗೂ ಇಷ್ಟ ಆಗ್ಲಿ ಅಂತ ಮಾಡಿದೀವಿ. ಇನ್ನೇನಿದ್ರು ನಿಮ್ ಕೈಗೆ ಬಿಟ್ಬಿಟ್ಟಿದ್ದು. ನೀವ ಅದೇನಂತಾರೆ ಕರ್ಮಣ್ಯ ವಾದಿಕಾ ರಸ್ತೆ ಮಾಫಲೇಶು ಕದಾಚನ, ನೀವೇ ಈಗ ದೇವರುಗಳು, ಆ ಫಲ ಏನ್ ಕೊಡ್ತೀರಾ ಅನ್ನೋದು ನಿಮ್ಮೇಲೆ ಡಿಪೆಂಡ್. ಬಟ್ ಈಗ ಸೋಫಾರ್ ಚೆನ್ನಾಗಿ ಬರ್ತಿದೆ ಉತ್ತರ. ಹೀಗೆ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ಇಬ್ಬನಿ ತಪ್ಪಿದ ಎಳೆಯಲ್ಲಿ ನೋಡಿ ಅಷ್ಟೇ ಅನುಭವ. ಒಂದು ಹಬ್ಬನ ಆಚರಿಸಿ ಚೆನ್ನಾಗಿ ಅಷ್ಟೇ. ಥ್ಯಾಂಕ್ ಯು. ಫಸ್ಟ್ ಬಂದಾಗ ಅಲ್ಲಿ ನೋಡ್ತಾ ಇದ್ದೆ ನೀವು ಆಡಿಯನ್ಸ್ ಒಳಗಡೆ ಬರೋದನ್ನ ವಿಡಿಯೋ ಮಾಡ್ತಾ ಇದ್ದೀವಿ, ಅಷ್ಟು ಎಕ್ಸೈಟ್ಮೆಂಟ್ ಫಸ್ಟ್ ಸಿನಿಮಾ. ಹೌದು ನಾನು ಹೇಳಿದ್ನಲ್ಲ, ಈ ಪಾತ್ರದಲ್ಲಿ ಅನಾಹಿತ ಹೇಗೆ ನೆನಪುಗಳೊಟ್ಟಿಗೆ ಬದುಕ್ತಾಳೆ, ಈ ಕ್ಷಣಗಳು ಅಷ್ಟೇ ನನಗೆ ತುಂಬಾ ಇಂಪಾರ್ಟೆಂಟ್. ಬಹುಶಃ ಒಂದು 10-15 ವರ್ಷ ಆದ್ಮೇಲೆ ನಾನು ಈ ವಿಡಿಯೋ ನೋಡುವಾಗಲಿ ಫೋಟೋ ನೋಡುವಾಗಲಿ ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಜನ ಹೇಗೆ ಬರ್ತಿದ್ರು, ಅಥವಾ ನೀವೆಲ್ಲ ಇದ್ರದ್ದು ಒಂದು ಫೋಟೋ ತಗೊಂಡಿದ್ದೀನಿ, ನೀವೆಲ್ಲ ನಿಂತಿದ್ದೀರಾ ಗೊತ್ತಾ, ಕ್ಯಾಮ್ರಾನ ಅಚ್ಚುಕಟ್ಟಾಗಿ ಇಟ್ಕೊಂಡು ಇದ್ರದ್ದು ಫೋಟೋ ತಗೊಂಡಿದ್ದೀನಿ. ಮತ್ತೆ ಮತ್ತೆ ಅದನ್ನು ನೆನೆಸ್ಕೊಳ್ತಾ ಆ ಭಾವನೆ ಅನ್ನೋದು ಉದ್ಭವ ಆಗ್ತಾ ಇರಬೇಕು. ಅದು ಅದೇ ಖುಷಿ, ಅದೇ ಚಂದ. ಎಲ್ಲ ಡೈರೆಕ್ಟರ್ ಅವ್ರಿಗೆ ಸಮರ್ಪಯಾಮಿ ಸಮರ್ಪಯಾಮಿ. ಅವ್ರು ಬರ್ದಿರೋ ಅಂತ ಕಥೆ, ಅವ್ರು ಕೊಟ್ಟಿರೋ ರಕ್ಷಿತ್ ಸರ್ ಕೊಟ್ಟಿರೋ ಅಂತ ಕಾಸ್ಟ್ಯೂಮು, ಅವ್ರು ಕೊಟ್ಟಿರೋ ಮೇಕಪ್ಪು, ಅವ್ರು ಸರ್ಚ್ ಮಾಡಿರೋ ಲೊಕೇಶನ್ನು, ಇವ್ರು ಬರ್ದಿರೋ ಕಥೆ, ಅದ್ರ ಹಿಂದೆ ನಿಮ್ ಕೆಲಸ ಮಾಡಿರೋರು ಸಾವಿರಾರು ಜನ. ನಮಗ್ ಬಟ್ಟೆ ಹಾಕಿ ನೀನ್ ನಗಮ್ಮ ಅಂತಾರೆ, ನಾವ್ ನಗ್ತೀವಿ, ಅದನ್ ನೋಡಿ ನೀವ್ ನಗ್ತೀರಾ, ನೀನ್ ಅಳಮ್ಮ ಅಂತಾರೆ ನಾವ್ ಅಳ್ತೀವಿ. ಅಷ್ಟೇ, ಎಲ್ಲ ಅವರೇ ಮಾಡಿಸಿರೋದು, ನಮ್ ಕೈಯಲ್ಲಿ ಇದೆಲ್ಲ ಯಾವುದು ಏನು ಇಲ್ಲ. ಅಷ್ಟೇ ಖುಷಿ ಆಗುತ್ತೆ. ನನ್ ತಂದೆ ಕೂಡ ಆಕ್ಟ್ ಮಾಡಿದ್ದಾರೆ, ಅಲ್ಲಿ ಡ್ರೈವರ್ ಇದಾರಲ್ಲ, ಕತೆ ಹೇಳ್ತಾರಲ್ಲ, ಅದು ನಮ್ಮ ತಂದೆ. ಖುಷಿ ಆಗುತ್ತೆ, ನಮ್ಮ ಇಡೀ ಕುಟುಂಬನೇ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇರೋದು. ಇಬ್ರು ತಂದೆ ತಾಯಿರಿಗೆ ನಾನು ಕಥೆನ ಬಿಟ್ಕೊಟ್ಟಿರ್ಲಿಲ್ಲ, ತುಂಬಾ 2 ವರ್ಷದಿಂದ ಹೋಟೆಲ್ ಇಟ್ಕೊಂಡಿದ್ದೆ ಈ ಕಥೆನ. ಖುಷಿ ಆಗುತ್ತೆ ಅವರ ರೆಸ್ಪಾನ್ಸ್ ನೋಡೋದಕ್ಕೆ, ಆಶ್ಚರ್ಯ ಪಟ್ಟಿದ್ದಾರೆ, ಈ ತರ ಎಲ್ಲ ಮಾಡ್ಬಿಡಿದ್ಯಾ ನೀನು ಅಂತ. ಅಷ್ಟೇ, ಸ್ವಲ್ಪ ಹಿಂದೆ
ತುಂಬಾ ಮುಂದೆ ಬರಬೇಡಿ. ಅಂದ್ರೆ ಇದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ, ಬಹುಶಃ ಇದನ್ನ ನಾನು ತಿಳ್ಕೊಂಡು ಆಮೇಲೆ ಅದು ನಮ್ದು ಪ್ರಮೋಷನ್ ನಡೀತಿದೆ ಅಲ್ವಾ, ನಮಗೆ ಏನ್ ನಡೀತಿದೆ ಜೀವನದಲ್ಲಿ ಅನ್ನೋದೇ ಗೊತ್ತಾಗಿಲ್ಲ. ಸಿನಿಮಾ ತಂಡದಿಂದ ನಿಮ್ಮ ಕಮಿಟಿ ಫೈರ್ ರಿಪೋರ್ಟ್ ಏನ್ ಹೋಗಿದೆ ಅದರಲ್ಲಿ ನಮ್ಮ ಪ್ರೊಡಕ್ಷನ್ ಹೌಸ್ ಇಂದ ಖುದ್ದಾಗಿ ನಾನು ಸೈನ್ ಮಾಡಿ ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು. ನೀವು ಹೇಳಿದಾಗೆ ಸಾಕಷ್ಟು ಜನ ಚಿಕ್ಕ ಪಾತ್ರ ಆದ್ರೂ ತುಂಬಾ ಮನ್ಸಲ್ಲಿ ಉಳಿಯುವಂತ ಪಾತ್ರ ಅಂತ ಹೇಳಿದ್ದಾರೆ. ಈ ಪಾತ್ರ ಚೂಸ್ ಮಾಡ್ಬೇಕಾದ್ರೂ ನನಗಿದ್ದ ಇಂಟೆನ್ಷನ್ ಅದು ರಾಧೆ ಕ್ಯಾರೆಕ್ಟರ್ ಮನೆಗೆ ಹೋಗ್ತಾ ಎಲ್ಲರೂ ಅವ್ರ ಮನ್ಸಲ್ಲಿ ತಗೊಂಡು ಹೋಗ್ಬೇಕು ಅಂತ. ಸೊ ಅದಾಗಿದೆ ಅಂತ ಹೇಳಿದ್ರೆ ತುಂಬಾ ಖುಷಿಯಾಗುತ್ತೆ. ಇವತ್ತು 6 ಸೆಪ್ಟೆಂಬರ್ ಇಂದ ಎಲ್ಲಾ ಕಡೆ ಶೋಸ್ ಓಪನ್ ಆಗಿದೆ ಕರ್ನಾಟಕದಲ್ಲಿ. ಸೊ ಎಲ್ಲರೂ ಖಂಡಿತ ನೋಡಿ. ಅಂಡ್ ಅವಾಗಲೇ ಅವ್ರ ಬಗ್ಗೆ ನನ್ನ ಬಗ್ಗೆ ಏನಕ್ಕೆ ಇಲ್ಲ ಅಂತ ಹೇಳ್ತಿದ್ರಿ. ತುಂಬಾ ಭಾವನೆಗಳನ್ನು ತುಂಬಿ ಮಾಡಿರೋಂಥ ಸ್ಕ್ರಿಪ್ಟ್ ಇದು ಚಾನ್ಸರ್ ಬರ್ತಿರೋದು. ಸೊ ಅಷ್ಟೇ ಭಾವನೆಗಳನ್ನು ಪ್ರತಿಯೊಂದು ಪಾತ್ರದಲ್ಲೂ ತುಂಬೇಕಿತ್ತು. ಅದು ನಾನು ಎಮೋಟ್ ಮಾಡೋದಾಗಿರ್ಬೋದು ಅಥವಾ ಸಿದ್ಧಾರ್ಥ ವಿಹಾನ್ ಅವರ ಪಾತ್ರ ಎಮೋಟ್ ಮಾಡೋದಾಗಿರ್ಬೋದು, ಯಾವ ಭಾವನೆನೂ ಯಾವ ಕ್ಯಾರೆಕ್ಟರು ಮಿಸ್ ಮಾಡದೆ ಆ್ಯಕ್ಟರ್ ಏನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಪಿಕ್ ಮಾಡಿ ನಾವು ರಿಯಾಕ್ಟ್ ಮಾಡಬೇಕಾಗಿತ್ತು. ಡೈಲಾಗ್ ಕಮ್ಮಿ, ಕಾನ್ವರ್ಸೇಷನ್ಸ್ ಜಾಸ್ತಿ ಇದೆ ಎಕ್ಸ್ಪ್ರೆಷನ್ಸಲ್ಲಿ ಕಣ್ಣಲ್ಲಿ. ಸೊ ಅದು ರಿಕ್ವೈರ್ಮೆಂಟ್ ನಮ್ಮ ಡೈರೆಕ್ಟರ್ಗೆ ಇದ್ರಿಂದ ಹಾಗೆ ಮಾಡಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೋತೀವಿ. ಇವತ್ತಿಂದ ಎಲ್ಲ ಶೋಸ್ ಓಪನ್ ಆಗಿದೆ, ಎಲ್ಲರೂ ಖಂಡಿತ ಬಂದು. ಕಾಸ್ಟ್ಯೂಮ್ಸ್ ನವ್ಯ ಅವರು ಮಾಡಿರೋದು, ನವ್ಯ ಅವರ ಮೊದಲನೇ ಸಿನಿಮಾ ಇದು ಕಾಸ್ಟ್ಯೂಮ್ ಡಿಸೈನರ್ ಆಗಿ, ಬಟ್ ಎಲ್ಲೋ ಅವರ ಫಸ್ಟ್ ವರ್ಕ್ ಅಂತ ಅನ್ನಿಸ್ದ ಹಾಗೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಮ್ಮೊಬ್ರದೇ ರಾಧಾ ಕ್ಯಾರೆಕ್ಟರ್ ಅಷ್ಟೇ ಅಲ್ಲದೆ ಸಿದ್ಧಾರ್ಥ್ ಕ್ಯಾರೆಕ್ಟರ್, ಅನಾಹಿತ ಕ್ಯಾರೆಕ್ಟರ್, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದರದೇ ಆದ ಕಲರ್ ಪ್ಯಾಲೆಟ್ನ ಡಿಸೈನ್ ಮಾಡಿ ಅವ್ರ ಎಮೋಷನ್ಸ್ಗೆ ಸೂಟ್ ಆಗೋ ಥರ ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡಿದ್ದಾರೆ. ಸೊ ನವ್ಯಾಗೆ ಕ್ರೆಡಿಟ್ಸ್, ಮತ್ತು ರಾಧಾ ಸಾಂಗ್ಗೆ ದೀಕ್ಷಿತ್ ಸರ್ ಋತುಜಾ ಅಂತ ನಮ್ಮ ಕೊರಿಯೋಗ್ರಾಫರ್, ಅವರಿಬ್ಬರಿಗೆ ಶ್ರೀವತ್ಸನ್ ಅವರ ಸಿನಿಮಾಟೋಗ್ರಫಿ ಆ್ಯಂಡ್ ಗಗನ್ ಬದೇರಿ ಅವರ ಮ್ಯೂಸಿಕ್. ಸೊ ಇದೆಲ್ಲ ಸೇರಿ ಎಲ್ಲ ಡಿಪಾರ್ಟ್ಮೆಂಟು ಸೇರಿ ಆಗಿರುವಂಥ ಸಿನಿಮಾ ಇದು. ದ್ವಾಪರ ಯುಗದಲ್ಲಿ ರಾಧೆಗೆ ತನ್ನ ಪ್ರೀತಿ ಸಿಕ್ಕಿಲ್ಲ, ಕಲಿಯುಗದಲ್ಲೂ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ. ರಾಧೆ ಪ್ರೀತಿ ಖಂಡಿತ ಸಿಗುತ್ತೆ, ಆದರೆ ಪ್ರೀತಿ ಇಲ್ಲದೆ ರಾಧೆ ಇರೋದೇ ಇಲ್ಲ. ಸೊ ಶಿ ಆಲ್ವೇಸ್ ಹ್ಯಾಸ್ ಲವ್, ಬಟ್ ಸಿಗಬೇಕು ಅನ್ನೋ ಪ್ರೀತಿ ಎಲ್ಲ ಕೊಡಬೇಕು ಅನ್ನೋ ಅಂದ್ರೆ ಎಲ್ಲರೂ ಕೈಯಲ್ಲಿ ಬರೆಯಕ್ ಆಗಲ್ಲ ಆ ತರ, ಅವ್ರದ್ದೇ ಒಂದು ಸ್ಟೈಲ್ ಇದೆ. ಮುಂಚೆ ಹೇಳಿದೀನಿ ಅಂದ್ರೆ 8 ವರ್ಷದ ಹಿಂದೆ ನಾನು ಬ್ಲಾಗ್ ಓದಿದ್ದೆ, ಆವಾಗ ಯಪ್ಪ ಸಿನಿಮಾ ಮಾಡಿದ್ರೆ ಯಾವ ತರ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಅದೇ ತರ ಗುರು ಸಿನಿಮಾ ನನಗೆ ದೊಡ್ಡ ಪರದೆ ಮೇಲೆ ನೋಡಕ್ಕೆ ಸಿಗ್ತಾ ಇದೆ. ಐ ಮೀನ್ ಹೈಲೈಟ್ ಆಫ್ ದ ಫಿಲ್ ಈಸ್ ರೈಟಿಂಗ್ ಆಫ್ ಅದರ ನಂತರ ಏನೋ ವಿಹಾನ್ ಆಗಿ ಅಂಕಿತ ಆಗಿ ಮೂರಿ ಆಗಿ ಆಕ್ಟಿಂಗ್ ಒಬ್ಬರನ್ನೊಬ್ರು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. 100% ಈ ವರ್ಷದ್ದು ಎಲ್ಲ ವರ್ಡ್ಸ್ ಮೂರ್ಜನ್ ತಗೊಂಡ್ತಾರೆ ಅನ್ನೋ ನಂಬಿಕೆ. ಅಂದ್ರೆ ಇದು ನಾನು ಪ್ರತಿ ಹಂತದಲ್ಲೂ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ, ರೇಟಿಂಗ್ ಸ್ಟೇಜ್ ಅಲ್ಲಿ ಒಂದು 2-3 ಸಲ ನೋಡಿದ್ದೀನಿ, ಪ್ರೀಮಿಯರ್ ಅಲ್ಲಿ ನೋಡಿದೆ. ಬಟ್ ಇವತ್ತು ನನಗೆ ನೋಡ್ಬೇಕಾದ್ರೆ ಒಂದು ಸಿಕ್ಕಂತಹ ಒಂದು ಅನುಭವ ಇದೆಯಲ್ಲ, ಅದ ಖುಷಿ ಇದೆಯಲ್ವ, ಅದು ಸಮಥಿಂಗ್ ಎಲ್ಸ್. ಎಸ್ಪೆಷಲಿ ಐ ತಿಂಕ್ ಕ್ಲೈಮ್ಯಾಕ್ಸ್ ಹತ್ರ ಹತ್ರ ಬಂದಾಗ ಆ ಮೂಮೆಂಟ್ ಮೋಸ್ಟ್ಲಿ ಇಂಡಿಯನ್ ಸಿನಿಮಾದಲ್ಲಿ ಯಾವುದು ಕ್ರಿಯೇಟ್ ಆಗಿಲ್ಲ, ನಾನಂತೂ ಅಟ್ಲೀಸ್ಟ್ ನೋಡಿಲ್ಲ. ಇಟ್ ವಿಲ್ ಬಿ ರಿಮೆಂಬರ್ಡ್, ದಟ್ ಮೂಮೆಂಟ್, ದ ಕ್ಲೈಮ್ಯಾಕ್ಸ್ ಮೂಮೆಂಟ್ ವಿಲ್ ಬಿ ರಿಮೆಂಬರ್ಡ್ ಫಾರ್ ಎವರ್ ಇನ್ ಕನ್ನಡ ಸಿನಿಮಾ ಸ್ಪೆಷಲಿ ಆ್ಯಂಡ್ ಇನ್ ಇಂಡಿಯನ್ ಸಿನಿಮಾ ಅಂತ ನನಗೆ ಅನಿಸುತ್ತೆ. ಇದ್ರ ಮೇಲೆ ನನಗೆ ಇನ್ನೂ ದೊಡ್ಡ ಖುಷಿ ಏನಂತಂದ್ರೆ ನಾವು ಕಿರಿಕ್ ಪಡಿ ಟೈಮ್ ಅಲ್ಲಿ 7 months ಇವತ್ತು ಎಲ್ಲರೂ ನಿರ್ದೇಶಕರಾಗಿದ್ದಾರೆ ಆ್ಯಂಡ್ ನಾವು ಆಲ್ಮೋಸ್ಟ್ ಪ್ರತಿಯೊಬ್ಬರು ಆ ತಂದೆಯಿಂದ ಬಂದವರೆಲ್ಲ ಗೆದ್ದಿದ್ದಾರೆ.
ಆ್ಯಂಡ್ ಅದರಲ್ಲಿ ನಾನು ಚಾನಲ್ಸ್ ಫಿಲ್ಮ್ ತುಂಬ ಅಂದರೆ ಉಳಿದ ಸುಮಾರು ಜನರ ಜೊತೆ ನಾನು ಆ್ಯಕ್ಟ್ ಮಾಡಿ ಅವ್ರು ಡೈರೆಕ್ಷನ್ ಮಾಡಿದ್ದಾರೆ. ಬಟ್ ಚಾನ್ ಸಿನಿಮಾ ಮಾಡಬೇಕಾದ್ರೆ ನನ್ನ ಅಟ್ ಒನ್ ಪಾಯಿಂಟ್ ನನ್ಗೆ ಗೊತ್ತಿತ್ತು ನಾನು ಬೇಕಾಗಿಲ್ಲ ಇಲ್ಲಿ, ಬಿಕಾಸ್ ಹಿ ಹಿಮ್ಸೆಲ್ಫ್ ಇಸ್ ಸೋ ಕೇಪಬಲ್ ಆ್ಯಂಡ್ ಅಂದರೆ ಅವ್ರ ಸಿನ್ಸಿಯರಿಟಿ ಟುವರ್ಡ್ಸ್ ಸಿನಿಮಾ, ಅವ್ರ ಸಿನಿಮಾನ ಎಷ್ಟು ಪ್ರೀತಿಸ್ತಾರೆ ಅಷ್ಟೇ ಸಾಕು ಸಿನಿಮಾ ಗೆಲ್ಲಕ್ಕೆ. ನಾನು ಇಲ್ಲೇ ನಡೆಯುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇತ್ತು ನನಗೆ. ನೋಡಿ ವಾಚ್ ದ ಫಿಲ್ಮ್, ನಂಗೆ ತುಂಬ ಖುಷಿ ಆಗ್ತಿದೆ. ನಮ್ಮ ವಿಹಾನ್ ಈ ಕ್ಯಾರೆಕ್ಟರ್ನ ಮಾಡಿ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ಶೋರ್ ವಿಹಾನ್ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟಾರ್ಸ್ ಇನ್ ಕನ್ನಡ. ಕಾವ್ಯಾತ್ಮಕ ಅಥವಾ ಭಾವನಾತ್ಮಕ ಸಿನಿಮಾಗಳ ಮೇಲೇನೆ ರಕ್ಷಿತ್ ಶೆಟ್ಟಿಗೆ ಯಾಕೆ ಒಲವು ಅಂತ ಹಂಗೇನಿಲ್ಲ. ನೆಕ್ಸ್ಟ್ ಬರುತ್ತೆ, ಬೇರೆ ಬೇರೆ ಥರದ ಸಿನಿಮಾಗಳನ್ನು ಮಾಡ್ಬೇಕಂತಾನೆ ಆಸೆ ಇರೋದು. ಬಟ್ ಐ ಥಿಂಕ್ ನಾನು ಅವಾಗ ತಂಡ ಕಟ್ಟಬೇಕಾದ್ರೆ ಯಾರೆಲ್ಲ ಬಂದು ಸೇರ್ಕೊಂಡ್ರಲ್ವ ಅವರೆಲ್ಲರೂ ಸ್ವಲ್ಪ ಇಮೋಷನಲ್ ಅಂತ ಅನ್ಸುತ್ತೆ. ಅಂದರೆ ಶೋರ್ ಚಾನ್ ಇಸ್ ಡೆಫಿನೆಟ್ಲಿ ಇಮೋಷನಲ್ ಆ್ಯಂಡ್ ಈಸ್ ಅ ಪೋಯೆಟ್, ಈಸ್ ಒನ್ ಆಫ್ ದ ಬೆಸ್ಟ್ ಪೋಯೆಟ್ಸ್ ಇನ್ ಆರ್ ಗ್ರೂಪ್. ಸೊ ಅಂದರೆ ಅವರು ಬರೆಯೋ ಕೂತ್ರೆ ಹೆಂಗೆ ಅಂತಂದರೆ ಅವರು ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ನನಗೆ ಮೂರು ಪೇಜಲ್ಲಿ ಮುಗಿಸಿ ಒಂದೊಂದು ಸೀನ್ ಅಂತ. ಅವ್ರು 10 ಪೇಜ್ ಬರೀತಾರೆ ಒಂದೊಂದು ಸೀನ್. ಅಂದರೆ ಅವ್ರು ಒಳಗಡೆ ಹೋದರೆ ಅದರಲ್ಲೇ ಅಂದರೆ ಇಬ್ಬನಿ ತಪ್ಪಿದ್ರೆ ಇಡೀ ಬಿನ್ ಬಿಂತಾರೆ ಸ್ನಾನ ಮಾಡ್ತಾನೆ ಇರ್ತಾರ. ನಮ್ಗೆ ಯಾವ ಕಾಯಿಲೆ ಅಂದ್ರೆ ಯಾರಿಗೆ ಇಷ್ಟ? ಪ್ರೀತಿ ಅಂದ್ರೆ ಇಷ್ಟ. ಸ್ಟೋರಿ ಅಬೌಟ್ ಲವ್ ಅಲ್ವಾ? ಅಂದ್ರೆ ದಟ್ ಡಸಂಟ್ ಚೇಂಜ್ ವಾಟ್ ಎವರ್ ಕಮ್ಸ್ ಲೈಫಲ್ಲಿ. ಯಾರು ಪ್ರೀತಿ ಮಾಡ್ತಾರೆ ಅವ್ರಿಗೆ ಏನು ಕಾಯಿಲೆ ಬಂದ್ರು ನೀವು ತಪ್ಪು ಮಾಡೋದು ನಿಲ್ಸಕ್ಕಾಗಲ್ಲ. ಲೈಫ್ ಸ್ಟಿಲ್ ರಿಮೇನ್ಸ್ ದ ಸೇಮ್. ನನ್ಗೆ ಒಂದು ಹೇಳಿದ್ರು, ಬಟ್ ಅದನ್ನ ಹೇಳಿದ್ದಲ್ಲ ನಂಗೆ ಬೇರೆಲ್ಲ ಸಿನಿಮಾಗೆ ಚಾನ್ ಸಿನಿಮಾಗೆ ನಾನು ಬೇಕಾಗಿಲ್ಲ ಅಂತ ನನಗೆ ಯಾವತ್ತೂ ಗೊತ್ತಿತ್ತು. ಬಿಕಾಸ್ ಹಿ ಹಿಮ್ಸೆಲ್ಫ್ ಇಸ್ ಕೇಪಬಲ್ ಆಫ್ ಡೂಯಿಂಗ್ ಸಮಥಿಂಗ್ ಆನ್ ಹಿಸ್ ಓನ್. ಹಣ ಮಾಡೋದೇ ಉದ್ದೇಶ ಆಗಿದ್ರೆ ನಾನು ವರ್ಷದ 2-3 ಸಿನಿಮಾ ಮಾಡ್ತಾ ಇದ್ದೆ, ಬರೀ ಆಕ್ಟಿಂಗ್ ಮಾಡ್ತಾ ಹೋಗ್ತಾ ಇದ್ದೆ. ನಮಗೆ ಕೆಲವೊಂದ್ಸಲ ಕೆಲವೊಂದು ಸಿನಿಮಾಗಳು ಫೇಲ್ ಆಗುತ್ತೆ, ಬಟ್ ಅದರಲ್ಲೂ ಒಂದು ಕಲಿಕೆ ಇದೆ. ಆ್ಯಂಡ್ ಅದರಿಂದ ಕಲಿತು ನೀವು ಇನ್ನೊಂದು ಒಳ್ಳೆ ಸಿನಿಮಾ ಮಾಡ್ಬೋದು. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ನಮ್ಮ ಇಂಡಸ್ಟ್ರಿಗೆ ಸ್ಪೆಷಲಿ ಅಟ್ಲೀಸ್ಟ್ 10-15 ಜನ ಒಳ್ಳೊಳ್ಳೆ ನಿರ್ದೇಶಕರು ಬೇಕು. ತಿಂಗಳಿಗೆ ಅಟ್ಲೀಸ್ಟ್ ಒಂದು ಒಳ್ಳೆ ಸಿನಿಮಾ ಬರಬೇಕು, ಆವಾಗ ಇಂಡಸ್ಟ್ರಿ ಅಂತ ಹೇಳ್ಕೋಬೋದು. ಇಲ್ಲಾಂದ್ರೆ ಬರೀ ಸಿನಿಮಾಗಳು ಬಂದು ಅದು ಏನು ವರ್ಕ್ ಆಗಿಲ್ಲ ಅಂತಂದ್ರೆ ಆಡಿಯನ್ಸ್ ಥಿಯೇಟ್ರಿಗೆ ಬಂದಿಲ್ಲ ಅಂತಂದ್ರೆ ಇಂಡಸ್ಟ್ರಿ ಆಗಲ್ಲ. ನಾವು ನಮ್ಮ ಇದಕ್ಕೆ ಸಿನಿಮಾ ಮಾಡ್ತೀವಿ ಥರ ಆಗುತ್ತೆ. ಸೊ ಒಂದು ಇಂಡಸ್ಟ್ರಿ ಅಂತ ಆಗಬೇಕು ಅಂತಂದ್ರೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಅಟ್ಲೀಸ್ಟ್ ಒಂದು ಸಿನಿಮಾ ಹಿಟ್ ಆಗಬೇಕು. ಆ ಕನಸನ್ನ ನಾನು ಮಾತ್ರ ಅಲ್ಲ ನಮ್ಮ ಪರಂಬದಲ್ಲಿ ಎಲ್ಲರೂ ಕಾಣ್ತಾ ಇದ್ದಾರೆ. ಆ್ಯಂಡ್ ಅದಾಗಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು 10-15 ಜನ ಒಳ್ಳೊಳ್ಳೆ ನಿರ್ದೇಶಕರು ಬಂದು ಸಿನಿಮಾ ಮಾಡೋಕೆ ಶುರು ಮಾಡಬೇಕು. ಆ್ಯಂಡ್ ಪುಣ್ಯಕೋಟಿ ಏನಾದ್ರು ಮಾಡುವ ಸರ್ ವುಮೆನ್ ಸೇಫ್ಟಿಗೋಸ್ಕರ ಫೈರ್ ರೋಲ್ ಲೆಟರ್ ಕೊಟ್ಟಿದ್ದಾರೆ. ಒಳ್ಳೆ ಮೂಡಲ್ಲಿ ಇದ್ದೀನಿ, ಇಬ್ಬನಿ ತಪ್ಪಿದ ಹೇಳಿ ಸಿನಿಮಾ ನೋಡ್ಕೊಂಡು ಬಂದು ಮೇಲೆ ಕುತ್ಕೊಂಡು ಇನ್ನೊಂದು ಪೋಯೆಟ್ರಿ ಬರೀತಾ ಇದ್ದೆ ನಾನು ಟ್ವೀಟ್ ಮಾಡಬೇಕು ಅಂತ. ಸರಿ ಮೀಡಿಯಾದವರು ಕಾಯ್ತಾ ಇದಾರೆ ಅಂತ ಹೇಳಿ ಮಧ್ಯದಲ್ಲಿ ಕರ್ಕೊಂಡ್ಬಂದು ಇವ್ ಹೋಗ್ಬೇಕು ನನ್ನ ಪೋಯೆಟ್ರಿ ಫಿನಿಶ್ ಮಾಡ್ಬಿಟ್ಟು ನಾನು ಟ್ವೀಟ್ ಮಾಡ್ತೀನಿ ಅದನ್ನ ನೋಡಿ. ಸುದೀಪ್ ಅವರೇ ಅದಕ್ಕೆ ಸಹಿ ಹಾಕಿದ್ದಾರೆ ಒಂದು ಲೆಟ್ರಿಗೆ. ಸೊ ನೀವು ಕೂಡ ಸುದೀಪ್ ಅವರ ಫ್ಯಾನ್ ಆಗಿರೋದ್ರಿಂದ
ಒಳ್ಳೆ ಒಳ್ಳೆ ಉದ್ದೇಶ ಅಂಡ್ ಸರ್ ಅದನ್ನ ಲೀಡ್ ಮಾಡ್ತಾ ಇದಾರೆ ಅಂತಂದ್ರೆ 100% ಪೂರ್ತಿ ಇಂಡಸ್ಟ್ರಿ ಅವರು ಲೀಡ್ ಮಾಡ್ತಾ ಇಲ್ಲ ಸರ್, ಚೇತನ್ ಅವರ ನೇತೃತ್ವದಲ್ಲಿ ಬಟ್ ಸಹಿ ಹಾಕಿದ್ದಾರೆ. ನಾವು ಶುರು ಅಂದ್ರೆ ಬರೀ ಸೈನ್ ಮಾಡ್ಬಿಟ್ಟು ನಾನು ಹೋಗಿ ಆಮೇಲೆ ತಿರ್ಗಾ ಗೋಯಲ್ ಕೂತ್ಕೊಂಡು ಸಿನಿಮಾ ಮಾಡ್ದು ನೋಡಿ ದರ್ ಇಸ್ ನೋ ಪಾಯಿಂಟ್ ಅಲ್ವಾ. ಒಮ್ಮೆ ಸೈನ್ ಮಾಡಿದ್ಮೇಲೆ ಅದಕ್ಕೆ ಅದರ ಹಿಂದೆ ಏನ್ ಕೆಲಸ ಇದೆ ಅದನ್ನು ನಾನು ಮಾಡ್ಬೇಕಾಗುತ್ತೆ. ಸೊ ನಂಗೆ ನೀವು ಹೇಳೋದ್ರಿಂದ ನಮ್ಗೆ ಗೊತ್ತಾಗ್ತಿದೆ. ಸೊ ನಾನು ಹೊರಗಡೆ ನೋಡ್ತೀನಿ ಏನೋ ವಿಷಯ. ಸರಿ, ಓಕೆ, ಥ್ಯಾಂಕ್ ಯು.